ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಘವ ರಾಜಗುರು ಮಾತಾಡ್ತಾ ಇರೋದು. ಅಲ್ಲಿ ನೋಡು ಗಣೇಶ, ಇಲ್ಲಿ ನೋಡು ಗಣೇಶ ಅಂತ ನೀವೆಲ್ಲರೂ ಕೇಳಿರ್ತೀರಲ್ವಾ? ಅದೇ ತರಹ ನಾನು ಹೊರಗಡೆ ಎಲ್ಲೇ ಹೋಗ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೇ ಆಗ್ಲಿ, ಹಂಗೆ ಅಲ್ಲಿ ನೋಡು ಕ್ರಾಂತಿ, ಇಲ್ಲಿ ನೋಡು ಕ್ರಾಂತಿ, ಎಲ್ಲಾ ಕಡೆ ಕ್ರಾಂತಿ ಪ್ರಮೋಷನ್ಸ್. ಅದು ಯಾರು ಡಿ ಬಾಯ್ಸ್ ಫ್ಯಾನ್ಸ್ ಕ್ರಾಂತಿ ಪ್ರಮೋಷನ್ ಮಾಡ್ತಿದ್ದಾರೆ. ಇಲ್ಲೊಬ್ರು ಡಿ ಬಾಯ್ಸ್ ಫ್ಯಾನ್ ಇದಾರೆ, ಅಮೆರಿಕ ಅವರಿದ್ರು, ಸುಮಾರು 7 ತಿಂಗಳಾಗಿದೆ ಬೆಂಗಳೂರಿಗೆ ಬಂದು ಕನ್ನಡ ಮಾತ್ರ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅವರು. ಬಟ್ ಅವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಾಗ್ಲೇಬೇಕಲ್ವಾ? ಖಂಡಿತವಾಗ್ಲೂ ಅವ್ರ ಹೆಸರು ಏನಂದ್ರೆ ಈಶಾನಿ. ಈ ಹಿಂದೆ ಅವರು ಕನ್ನಡದ ಒಂದು ರ್ಯಾಪ್ ಸಾಂಗ್ ಅಲ್ಲಿ ಫೀಚರ್ಡ್ ಆಗಿದ್ರು. ಆ ರ್ಯಾಪ್ ಸಾಂಗ್ ಯಾವ್ದು ಅಂತಂದ್ರೆ ರಾಹುಲ್ ಡಿಟ್ಟೋರವರ ಊರ್ಮಿಳಾ ಸಾಂಗ್. ಇವ್ರ ಪೇರೆಂಟ್ಸ್ ಆಗ್ಲಿ ಅಥವಾ ಸಂಬಂಧಿಕರು ಇಂಡಿಯಾದಲ್ಲಿ ಇದಾರ ಅಂತ ನಾವೆಲ್ಲ ಅನ್ಕೊಂತೀವಿ, ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಇವ್ರು ಹುಟ್ಟಿದ್ದು ಮೈಸೂರಲ್ಲಿ, ಓದಿದ್ದು ಬೆಳೆದಿದ್ದು ಎಲ್ಲ ಅಮೆರಿಕಾದಲ್ಲಿ. ಇವ್ರು ಸುಮಾರು 15 ರ್ಯಾಪ್ ಸಾಂಗ್ಸ್ ಕೂಡ ಮಾಡಿದ್ದಾರೆ. ಇವರು ಡಿ ಬಾಯ್ಸ್ ಫ್ಯಾನ್ ಹೆಂಗಾದ್ರು, ಇವ್ರು ಅಮೆರಿಕಾದಲ್ಲಿ ಇರ್ಬೇಕಾದ್ರೇನೆ ದರ್ಶನ್ ಸರ್ ಅವರ ಸಿನಿಮಾಗಳನ್ನ ನೋಡಿರ್ತಾರೆ, ಹಾಗೆ ಡಿ ಬಾಯ್ಸ್ ಅವರ ಹಂಬಲ್ ನೇಚರ್ ತಿಳಿದುಕೊಂಡು ಅವ್ರಿಗೆ ಫ್ಯಾನ್ ಆಗಿರ್ತಾರೆ. ಅದಲ್ಲದೆ ಇವರು ಕೂಡ ಕ್ರಾಂತಿ ಪ್ರಮೋಷನ್ಸ್ ಅಲ್ಲಿ ಭಾಗಿ ಆಗಿರ್ತಾರೆ. ಇವ್ರು ಏನ್ ಹೇಳಿದಾರೆ ಡಿ ಬಾಯ್ಸ್ ಬಗ್ಗೆ ಅಂತ ಒಮ್ಮೆ ನಾವು ಕೇಳಲೇಬೇಕಲ್ವಾ? ನಂಗೆ ಡಿ ಬಾಯ್ಸ್ ಅಂದ್ರೆ ತುಂಬಾ ಹ್ಯೂಜ್ ಫ್ಯಾನ್. ನಾನು ಲಾಸ್ ಆಂಜಲಸ್ ಅಲ್ಲಿ ಇರುವಾಗ ನಾನು ಅವ್ರ ಮೂವೀಸ್ ಎಲ್ಲ ನೋಡ್ತಾ ಇದ್ದೆ. ಅವ್ರ ಕಂಡ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ರು ಎಷ್ಟು ಹಂಬಲ್ ಮತ್ತೆ ಎಷ್ಟು ಕಷ್ಟಪಟ್ಟು ಬೆಳೆದಿದ್ದಾರೆ. ಅವರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ ಅವರು ಯಾವಾಗಲೂ. ಅವರು ಅದಕ್ಕೆ ನಾನು ಇದೆಲ್ಲಿ ಕ್ರಾಂತಿ ಫಿಲ್ಮ್ ಮತ್ತು ಎಲ್ಲರು ನಮ್ಮ ಟೀಮ್ಗಳು ಎಲ್ಲರು ಸಪೋರ್ಟ್ ಮಾಡ್ತಾ ಇದ್ವಿ ಇದನ್ನ. ಸೊ ನನಗೆ ಅವ್ರು ತುಂಬ ಬಿಗ್ ಫ್ಯಾನು. ಅವರು ಯಾವಾಗಲೂ ನಾನು ಅವ್ರನ್ನ ನೋಡಿದ ತಕ್ಷಣ ನನಗೆ ಎಷ್ಟು ಹಂಬಲ್ ಆಗಿದ್ದಾರೆ ಅಂತ ನನಗೆ ಅನಿಸ್ತು. ಅವ್ರು ಹೆಂಗ್ ಗ್ರೀಟ್ ಮಾಡಿದ್ರು ನನ್ನ ಅಂತ. ಸೊ ಜೈ ಡಿ ಬಾಸ್. ಅವ್ರು ಕನ್ನಡ ಮಾತಾಡಿದ್ನ ಕೇಳಿಸ್ಕೊಂಡ್ರಿ, ಬರೀ 7-8 ತಿಂಗಳಾಗಿರೋದು ಲಾಸ್ ಏಂಜಲೀಸಿಂದ ಬಂದು, ಈ 7 ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ಎಷ್ಟು ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಎಷ್ಟೋ ಜನ ಕನ್ನಡಿಗರು ಇಲ್ಲಿರುವಂಥವ್ರು ಕನ್ನಡದ ಬಗ್ಗೆ ಅಭಿಮಾನ ಇರಲ್ಲ, ಕೆಲವರಿಗೆ ಕನ್ನಡನ ಮಾತಾಡೋದಿಲ್ಲ, ಅವ್ರ ಭಾಷೆಯಲ್ಲಿ ಪರಭಾಷೆಗಳಲ್ಲಿ ಮಾತಾಡ್ತಾರೆ ಬೇರೆಯವರು ಬಂದಾಗ. ಆ್ಯಂಡ್ ಯಾರೋ ಕೆಲವರು ಕನ್ನಡಿಗರು, ಒಂದು ಹೆಣ್ಮಗು ಬೇರೆ ಕಡೆಯಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ಹೊಸ ರ್ಯಾಪ್ ಸಾಂಗ್ಗಳು ಮಾಡಬೇಕು, ಹೊಸ ಪ್ರಯತ್ನವನ್ನು ಮಾಡಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ಕನ್ನಡಿಗರ ಸಾಂಗ್ಗಳು ಆಲ್ ಓವರ್ ದಿ ವರ್ಲ್ಡ್ ಫೇಮಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಆ್ಯಂಡ್ ಆ ಪ್ರಯತ್ನಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ನಿಲ್ಲಬೇಕಾಗತ್ತೆ. ಆ್ಯಂಡ್ ಅದು ಒಂದು ಖುಷಿ ಸಂಗತಿ ಏನು ಅಂತ ಅಂದರೆ, ಇಲ್ಲಿ ಬರೋದಕ್ಕೆ ಕಾರಣ ಮೊದಲು ನಮ್ಮ ಡಿ ಬಾಸು. ಆ್ಯಂಡ್ ಇವರು ಅಪ್ಪಟ ಡಿ ಬಾಸ್ ಅಭಿಮಾನಿ ಆಗಿದ್ದರಿಂದ ಇಂಥವ್ರಿಗೆ ಹೊಸ ಪ್ರತಿಭೆಗಳಿಗೆ ನಮ್ಮ ಪ್ರೋತ್ಸಾಹ ಇರಬೇಕು. ಅಭಿಮಾನಿಗಳಿಗೆ ಯಾವ್ದಾದ್ರು ನೀವು ಒಂದು ಬಾಸ್ ಬಗ್ಗೆ ಒಂದು ಡೈಲಾಗ್ ಹೇಳೋಕ್ಕಾಗತ್ತ? ಯಾವ್ದಾದ್ರು ಗೊತ್ತಿದೆಯಾ ನಿಮಗೆ? ಗೊತ್ತು. ಆನೆ ನಡೆದಿದ್ದೆ ದಾರಿ, ತಾಕತ್ತಿದ್ರೆ ಕಟ್ಟಾಕಿ. ಇವರಿಗೆ ನಮ್ಮ ಕಡೆಯಿಂದ ಪಕ್ಕಾ ಸಪೋರ್ಟ್ ಕೊಡೋಣ. ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಜೈ ಡಿ ಬಾಸ್. ಬೆಣ್ಣೆ ಇದ್ದಂಗಿದಾರಲ್ಲ ಗುರು ಅವರು. ಈ ವಿಡಿಯೋ ನನಗೆ ಮಾಡಿ ಕಳಿಸಿದ್ ಯಾರಪ್ಪ ಅಂತಂದ್ರೆ, ಡಿ ಬಾಯ್ಸ್ ಅವರ ಫ್ಯಾನ್ ಸಂಜಯ್ ರವರು ನನಗೆ ಈ ವಿಡಿಯೋ ಕಳಿಸಿರ್ತಾರೆ. ಅವ್ರಿಗೆ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ಈ ಸಂಡೇ ಅಂದ್ರೆ 4/2022 ಕೂಡ ಒಂದು ರ್ಯಾಲಿ ಇದೆ ಅಂತೆ. ಅದನ್ನು ಕೂಡ ಹೇಳಿದ್ರು ನನಗೆ. ಯಾರಾದ್ರೂ ಇಂಟ್ರೆಸ್ಟ್ ಇದ್ದಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆ ರ್ಯಾಲಿಗೆ ಭಾಗಿಯಾಗಬಹುದು. ಐ ಥಿಂಕ್ ತುಮಕೂರು ಅಂತ ಅನ್ಸುತ್ತೆ. ಎಸ್ ಗೈಸ್, ನೀವೆಲ್ಲ ಕೇಳಿದ್ರಿ ಅಂತ ಅನ್ಕೋತೀನಿ. ಈಶಾನಿ ರವರು ಏನ್ ಹೇಳಿದ್ರು ಡಿ ಬಾಯ್ಸ್ ಬಗ್ಗೆ ಅಂತ, ಡಿ ಬಾಯ್ಸ್ ಬಗ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಇವರು. ಇಲ್ಲಿರೋ ಕೆಲವರಿಗೆ ಡಿ ಬಾಯ್ಸ್ ಕಂಡ್ರೆ ಹೊಟ್ಟೆ ಉರಿ. ಯಾಕೆ ಅಂತಂದ್ರೆ, ವಿತೌಟ್ ಎನಿ ಪೇಡ್ ಪ್ರಮೋಷನ್, ಫ್ಯಾನ್ಸ್ ಗಳಿಂದ ಈ ರೇಂಜ್ ಕ್ರಾಂತಿ ಸಿನಿಮಾ ಪ್ರಮೋಷನ್ ಆಗ್ತಿದೆ ಅಂದ್ರೆ, ಎಲ್ಲಾ ಡಿ ಬಾಯ್ಸ್ ಅಭಿಮಾನಿಗಳಿಗೆ ಹ್ಯಾಟ್ಸ್ ಆಫ್. ಹಾಗೆ ಸಂಜಯ್ ಅವರೇ, ಮತ್ತೊಮ್ಮೆ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಎಸ್, ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.